ಸ್ನೇಹಿತರೆ ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್ ಇದು ಈಸಿ ಡಿಸೈನು ಬೇಗ ಆಗುತ್ತೆ ಒಂದು ಗಂಟೆ ಒಳಗಡೆ ಆಗತ್ತೆ ಇದಕ್ಕೆ ಆಂಕರ್ ಥ್ರೆಡ್ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ ಆಮೇಲೆ ಟೆನ್ ನಂಬರ್ ಕ್ರೋಶಕ್ಕೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶ ಹೋಗಿ ತೊಗೊಂಡಿದ್ದೀನಿ ಆಮೇಲೆ ಈ ಥರದ ಸ್ಮಾಲ್ ಗೋಲ್ಡನ್ ಬೀಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದು ಬೇರೆ ಏನು ಯೂಸ್ ಇಲ್ಲ ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ಡಬಲ್ ಲಾಕ್ ಮಾಡಿ ಎರಡು ಚೈನ್ ಮಾಡ್ತಾ ಇದ್ದೀನಿ ಎರಡು ಚೈನ್ ಮಾಡಿ ಒಂದು ಸ್ಮಾಲ್ ಬೀಡ್ ತಗೊಳ್ಳಿ ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ ಅದನ್ನು ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಇಲ್ಲಿ ಇದು ಈ ಬೀಟ್ ಪಕ್ಕನೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ ಡಬಲ್ ಕ್ರೋಶೆ ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಇಲ್ಲಿ ಮಾಡ್ಕೋಬೇಕು ಅದರ ಪಕ್ಕ ಡಬಲ್ ಕ್ರೋಶೆ ಡಬಲ್ ಕ್ರೋಷೆ ಮಾಡಿ ಬೀಟ್ ತಗೊಳ್ಳಿ ಬೀಟ್ ತಗೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಆಮೇಲೆ ಇಲ್ಲಿ ಈ ಬೀಟ್ ಪಕ್ಕನೇ ಡಬಲ್ ಕ್ರೋಶೆ ಆ ಡಬಲ್ ಕ್ರೋಶೆ ಮೇಲೆ ಬೀಟ್ ಪಕ್ಕ ಡಬಲ್ ಕ್ರೋಶೆ ಮತ್ತು ಅದೇಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ ಈಗೊಂದು ಬೀ ಇಷ್ಟೇ ಮಾಡ್ಕೊಳ್ಳೋದು ಬೀಡ್ ಸೇರಿಸೋದು ಬೀಡ್ ಲಾಕ್ ಮಾಡಿ ಆಮೇಲೆ ಇಲ್ಲಿ ಡಬಲ್ ಕ್ರೋಶೆ ಇದು ಡಬಲ್ ಕ್ರೋಶೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ಒಂದು ಬೀಟ್ ಸೇರಿಸಿ ಆಮೇಲೆ ಲಾಕ್ ಮಾಡಿ ಆಮೇಲೆ ಇಲ್ಲಿ ಈ ಗ್ಯಾಪಲ್ಲಿ ಬೀಟ್ ಪಕ್ಕ ಡಬಲ್ ಕ್ರೋಷೆ ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಷೆ ಆಮೇಲೆ ಒಂದು ಬೀ ಆಮೇಲೆ ಒಂದು ಲಾಕ್ ಬೀಡ್ ಲಾಕ್ ಮಾಡಬಿಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಐದು ಬೀಡ್ಸ್ ಆಗೋಷ್ಟು ಹಾಕೊಂಡಿದ್ದೀನಿ ಡಬಲ್ ಕ್ರೋಶೆ ಈಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ತರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈಗ ಇದಕ್ಕೆ ಬೀಡ್ ಸೇರಿಸ್ತಾ ಇಲ್ಲ ನಾನು ಇಲ್ಲಿ ಈ ಡಬಲ್ ಕ್ರೋಶೆಯಲ್ಲಿ ಇಲ್ಲಿ ಐದು ಸೇರಿಸ್ತಿದ್ದೀನಿ ಡಬಲ್ ಕ್ರೋಶೆ ಬೀಟ್ ಡಬಲ್ ಕ್ರೋಶೆ ಬೀಡ್ ಡಬಲ್ ಕ್ರೋಶೆ ಬೀಟ್ ಮಾಡ್ಕೊಂಡಿದ್ದೀನಿ ಐದು ಸಾರಿ ಇದು ಆರನೇ ಡಬಲ್ ಕ್ರೋಶೆಗೆ ಏನು ಸೇರಿಸಲ್ಲ ಡೈರೆಕ್ಟ್ ಆಗಿ ಇಲ್ಲಿಂದ ನಾಲ್ಕು ಚೈನ್ ಮಾಡ್ತಾ ಇದ್ದೀನಿ ನಾಲ್ಕು ಚೈನ್ ಮಾಡಿಬಿಟ್ಟು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ತರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈಗ ಇಲ್ಲಿ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ ಬೀಡ್ ಸೇರಿಸಿದ್ದೀನಿ ಬೀಡ್ ಲಾಕ್ ಮಾಡಿ ಇಲ್ಲಿ ಈ ಬೀಡ್ ಪಕ್ಕ ಹೀಗೆ ಡಬಲ್ ಕ್ರೋಷಿ ಮಾಡಿಕೊಳ್ಳಿ ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಇಷ್ಟು ದೂರಕ್ಕೆ ಅಲ್ಲಿ ಡಬಲ್ ಕ್ರೋಷಿ ಮಾಡಿಕೊಳ್ಳಿ ಆಮೇಲೆ ಬೀಡ್ ಸೇರಿಸ್ಕೊಳ್ಳಿ ಬಿಡ್ ಲಾಕ್ ಮಾಡಿ ನೋಡಿ ಈ ಗ್ಯಾಪ್ ಈ ಗ್ಯಾಪ್ ಇದೆಯಲ್ವ ಈ ಡಬಲ್ ಕ್ರೋಶೆ ಹಾಕಿರಲಿ ಇಲ್ಲಿ ಬೀಟ್ ಪಕ್ಕ ಹೀಗೆ ಕ್ರಾಸ್ ಆಗಿ ಡಬಲ್ ಕ್ರೋಶಿ ಮತ್ತು ಇಲ್ಲಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮತ್ತು ಬಿ ತುಂಬ ಸಿಂಪಲ್ ಸ್ನೇಹಿತರೆ ಇದು ಆಗಿದೆ ಬಿಗಿನರ್ಸ್ ಮಾಡ್ಕೋಬೋದು ಥರ ಬೀಡ್ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ಅಷ್ಟೇ ಈಸಿ ಡಿಸೈನು ಸರಿ ಮಾಡಿ ನಿಮ್ಮ ಸೀರೆಗೆ ಮಾಡಿ ಗೊತ್ತಾಗತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಕಾಣುತ್ತೆ ಎಷ್ಟೋ ಜನ ಹೆಚ್ಚು ಗ್ರ್ಯಾಂಡ್ ಬೇಡ ಅಂತಾರಲ್ವ ಸಿಂಪಲ್ ಸ್ಯಾರಿಗಳು ಇರುತ್ತಲ್ವಾ ಅದಕ್ಕೆ ಮಾಡ್ಕೋಬಹುದು ಒಂದು ಗಂಟೆ ಒಳಗಡೆ ಎಲ್ಲ ಆಗುತ್ತೆ ಹೆಚ್ಚು ಟೈಮೇ ತಗೊಳ್ಳಲ್ಲ ಇದು ಜಸ್ಟ್ ಡಬಲ್ ಕ್ರೋಶೆ ಮಾಡಿ ಬೀಟ್ ಸೇರಿಸಿ ಇದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ಈ ಥರ ಸೇರಿಸ್ಕೊಳ್ಳಿ ಇದನ್ನು ಲಾಕ್ ಮಾಡಿ ಆಮೇಲೆ ಹೀಗೆ ಇಲ್ಲೊಂದು ಮಾಡಿಕೊಳ್ಳಿ ಐದೈದು ಬೀಡ್ ಸೇರಿಸಿದ್ದೀನಿ ನಾನಿಲ್ಲಿ ಈಗ ನೆಕ್ಸ್ಟ್ ಐದು ಬೀಡ್ ಆದಮೇಲೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಷೆ ಈ ಆರನೇ ಡಬಲ್ ಕ್ರೋಶೆಯಲ್ಲಿ ಮಾತ್ರ ಬೀಡ್ ಸೇರಿಸಲ್ಲ ನಾನು ಈ ಆರನೇ ಡಬಲ್ ಕ್ರೋಶಲ್ಲಿ ಮಾತ್ರ ಬೀಟ್ ಸೇರಿಸಲ್ಲ ಹೀಗೆ ಮಾಡ್ತಾ ಆಮೇಲೆ ನಾಲ್ಕು ಚೈನು ಆಮೇಲೆ ಅದು ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶಿ ಈ ಥರ ಮಾಡ್ಕೊಂಡು ಬನ್ನಿ ಇದು ನಾಲ್ಕು ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು ಈಸಿ ತುಂಬ ಆದ ಡಿಸೈನು ಒಂದು ಗಂಟೆ ಒಳಗಡೆ ಆಗುತ್ತೆ ಇಷ್ಟೇ ಮಾಡ್ಕೊಂಡು ಹೋಗೋದು ಅಷ್ಟೇ ಒಂದೇ ಸ್ಟೆಪ್ ಫುಲ್ ಮಾಡಿ ತೋರಿಸ್ತೀನಿ ಹಾಕಿ ಡಿಸೈನ್ ಈ ತರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಈ ತರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಈಸಿ ಡಿಸೈನ್ ಬೇಗ ಆಗುತ್ತೆ ಒಂದು ಗಂಟೆ ಒಳಗಡೆ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ